ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 7 ಪೇಜ್ ನಂಬರ್ 80 ಮತ್ತು 81. ಕೆಲವರು ಮಾತ್ರವೇ ನಮ್ಮ ಆದಿ ತಂದೆ ತಾಯಿಗಳು ಬಿದ್ದು ಹೋದ ಪ್ರಲೋಭನೆಯ ತೀವ್ರತೆಯನ್ನು ಸರಿಯಾದ ರೀತಿಯಲ್ಲಿ ಬೆಲೆ ಕೊಟ್ಟು ಒಪ್ಪಿಕೊಳ್ಳುತ್ತಾರೆ. ಅದು ಅಲ್ಪ ಪ್ರಮಾಣದ ಅಪರಾಧವೆಂದು ತೋರುವುದಾಗಿದ್ದು ಅದಕ್ಕೆ ಇಷ್ಟೊಂದು ಕಠಿಣವಾದ ದಂಡವನ್ನು ವಿಧಿಸುವಲ್ಲಿ ದೇವರ ನ್ಯಾಯ ಇಲ್ಲವೆಂದು ಭಾವಿಸುತ್ತಾರೆ. ಆದರೆ ಸ್ವಲ್ಪವಾದ ಚಿಂತನಾ ಶಕ್ತಿಯು ಎಲ್ಲವನ್ನು ಸ್ಪಷ್ಟಪಡಿಸುತ್ತದೆ. ಪರಿಶುದ್ಧ ಗ್ರಂಥವು ಬಲಹೀನಳಾಗಿದ್ದ ಸ್ತ್ರೀಯನ್ನು ಹೇಗೆ ಮೋಸಗೊಳಿಸಲಾಯಿತು ಮತ್ತು ಆಕೆ ಹೇಗೆ ಅಪರಾಧಿಯಾದಳು ಎಂಬ ಸರಳವಾದ ಕಥೆಯೊಂದನ್ನು ಹೇಳುತ್ತದೆ. ದೇವರೊಂದಿಗೆ ಆಕೆಯ ಅನುಭವಗಳು ಮತ್ತು ಪರಿಚಯವು ಆದಾಮನಿಗಿಂತ ಸೀಮಿತವಾಗಿತ್ತು, ಯಾಕೆಂದರೆ ಆತನು ಮೊದಲಿಗೆ ಸೃಷ್ಟಿಸಲ್ಪಟ್ಟನು ಮತ್ತು ದೇವರು ಆಕೆಯ ಸೃಷ್ಟಿಯ ಮೊದಲೇ ಆತನೊಂದಿಗೆ ನೇರವಾಗಿ ಹೆಚ್ಚು ಸಂಪರ್ಕದಲ್ಲಿದ್ದು ಪಾಪದ ಸಂಬಳ ಮರಣವೆಂದು ಜ್ಞಾನವನ್ನು ಪಡೆದಿದ್ದನು. ಬಹುಶಃ ಪಾಪದ ದಂಡನೆಯ ಮಾಹಿತಿಯನ್ನು ಬಹುಶಃ ಅವಳು ಆದಾಮನಿಂದ ಪಡೆದಿದ್ದಳು. ಆಕೆಯು ಸೈತಾನನ ಮೋಸದ ನಿರೂಪಣೆಗಳ ಮೇಲೆ ಭರವಸೆ ಇಟ್ಟದ್ದರಿಂದ ಆಕೆಯು ಆ ಹಣ್ಣಲ್ಲಿ ಭಾಗಿಯಾದ ಮೇಲೆ ಆಕೆಗೆ ಎಲ್ಲವೂ ಒಳ್ಳೆಯದಾಗಿಲ್ಲ ಎಂಬ ಕೆಲವೊಂದು ಸಂಶಯಗಳು ಮತ್ತು ಶಂಕೆಗಳು ಇತ್ತಾದರೂ ವಿಷದವಾಗಿ ಆಕೆ ಅಪರಾಧದ ವಿಸ್ತಾರತೆಯನ್ನು ಗ್ರಹಿಸಲಿಲ್ಲ. ಆದರೆ ಮೋಸ ಹೋಗಿದ್ದರೂ ಪೌಲನು ಹೇಳುವಂತೆ ಆಕೆ ಒಬ್ಬ ಅಪರಾಧಿಯಾಗಿದ್ದರೂ ಹೆಚ್ಚಿನ ಬೆಳಕಿನ ವಿರುದ್ಧವಾಗಿ ಉಲ್ಲಂಘನೆ ಮಾಡಿದಷ್ಟು ದೋಷಾಸ್ಪದವಾಗಿರಲಿಲ್ಲ. ಆದರೆ ಅವಳಂತೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ. 1 ತಿಮೋಥೆ 2:14 ಎಂದು ನಮಗೆ ಹೇಳಲಾಗಿದೆ. ಆದ್ದರಿಂದ ಆತನು ಪಾಪದ ಪೂರ್ಣ ಗ್ರಹಿಕೆ ಉಳ್ಳವನಾಗಿದ್ದರೂ ಅಪರಾಧವೆಸಗಿದನು ಮತ್ತು ದಂಡನೆಯು ಸೃಷ್ಟಿಯಿಂದ ನಿಶ್ಚಯವಾಗಿ ಸಾಯಬೇಕಾಗಿದೆ ಎಂದು ತಿಳಿದಿದ್ದನು. ನಿಶ್ಚಯವಾಗಿ ಉಚ್ಚರಿಸಿದ ದಂಡನೆಯನ್ನು ಅಜಾಗರೂಕತೆಯೆಂದು ಅನುಭವಿಸಲು ಅವನನ್ನು ಪ್ರೇರೇಪಿಸಿದ ಪ್ರಲೋಭನೆ ಏನು ಎಂದು ನಾವು ಸುಲಭವಾಗಿ ನೋಡಬಹುದು. ತಮ್ಮನ್ನು ಸೃಷ್ಟಿಸಿದ ಆತನ ಮಾನಸಿಕ ಮತ್ತು ನೈತಿಕ ಹೋಲಿಕೆಯಲ್ಲಿ ಉಂಟು ಮಾಡಲ್ಪಟ್ಟ ತಾವುಗಳು ಪರಿಪೂರ್ಣ ವ್ಯಕ್ತಿಗಳು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ದೈವಿಕ ಪ್ರೀತಿಯ ಅಂಶವು ಪರಿಪೂರ್ಣನಾದ ಮನುಷ್ಯನಲ್ಲಿ ತನ್ನ ಪ್ರೀತಿಯ ಸಹಕಾರಿಯಾದ ಪರಿಪೂರ್ಣ ಸ್ತ್ರೀಯ ಕಡೆಗೆ ಪ್ರದರ್ಶಿಸಲ್ಪಟ್ಟಿತು. ಪಾಪವನ್ನು ಅರಿತುಕೊಂಡು ಮತ್ತು ಹವ್ವಳ ಮರಣದ ಬಗ್ಗೆ ಹೆದರಿ ಆ ಮೂಲಕ ತನ್ನ ನಷ್ಟದ ಬಗ್ಗೆ ಗ್ರಹಿಸಿಕೊಂಡು ಆದಾಮನು ಹತಾಶನಾಗಿ ಅಜಾಗರೂಕನಾಗಿ ಆಕೆ ಇಲ್ಲದೆ ಬದುಕಬಾರದೆಂದು ತೀರ್ಮಾನಿಸಿದನು. ತನ್ನ ಸ್ವಂತ ಜೀವವು ಆಕೆಯ ಸಹವಾಸವಿಲ್ಲದೆ ಅಸಂತೋಷವುಳ್ಳದ್ದು ನಿಷ್ಪ್ರಯೋಜಕವು ಎಂದು ಪರಿಗಣಿಸಿ ಆತನು ಇಚ್ಛಾಪೂರ್ವಕವಾಗಿ ಆಕೆಯ ಕಾರ್ಯದೊಂದಿಗೆ ಕೈಗೂಡಿಸಿದನು. ಮರಣದಂಡನೆಯು ಆಕೆಯ ಮೇಲಿದೆ ಎಂದು ಬಹುಶಃ ಭಾವಿಸಿ ಅದರಲ್ಲಿ ಪಾಲುದಾರನಾಗ ಬಯಸಿದನು. ಅಪೋಸ್ತಲನ್ನು ತೋರಿಸಿಕೊಡುವಂತೆ ಅವರಿಬ್ಬರು ಅಪರಾಧಿಗಳು. ರೋಮಾಪುರದವರಿಗೆ 5:14 ಮತ್ತು 1 ತಿಮೋಥೆ 2:14. ಆದರೆ ಆದಾಮನು ಅವರು ಒಬ್ಬರೇ ಇಬ್ಬರು ವ್ಯಕ್ತಿಗಳಲ್ಲ. ಆದ್ದರಿಂದ ಅವಳು ತನ್ನ ನಡವಳಿಕೆಯು ಆದಾಮನ ಮೇಲೆ ಹೋರಿಸಲು ಸಹಾಯ ಮಾಡಿದ ದಂಡನೆಯನ್ನು ಹಂಚಿಕೊಂಡಳು. ರೋಮಾಪುರದವರಿಗೆ 5:12. ಮನುಷ್ಯನಿಗೆ ಆಯ್ಕೆಯ ಸ್ವತಂತ್ರವನ್ನು ನೀಡಿದ ನಂತರ ಅವನು ಪಾಪ ಮತ್ತು ಅದರ ಫಲಿತಾಂಶಗಳ ಬಗ್ಗೆ ಸಂಪೂರ್ಣ ನಿರ್ಧಾರದ ಕೊರತೆಯನ್ನು ಹೊಂದಿರುತ್ತಾನೆ ಎಂದು ದೇವರು ಮುಂದಾಗಿ ತಿಳಿದಿದ್ದನಲ್ಲದೆ ಮನುಷ್ಯನು ಅದರೊಂದಿಗೆ ಪರಿಚಿತನಾದಾಗ ಆತನು ಅದನ್ನು ಇನ್ನೂ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಯಾಕೆಂದರೆ ಆ ಪರಿಚಯವು ಆತನಿಗೆ ನೈತಿಕ ಸ್ವಭಾವವನ್ನು ಎಷ್ಟು ದುರ್ಬಲಗೊಳಿಸುತ್ತದೆ ಎಂದರೆ ಕೆಟ್ಟದ್ದು ಕ್ರಮೇಣವಾಗಿ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಒಪ್ಪುವ ಮತ್ತು ಹೆಚ್ಚು ಬಯಸುವಂಥದ್ದು ಆಗುತ್ತದೆಂಬುದನ್ನು ಆತನು ಮುಂಗಾಣುವವನಾದನು. ಆದಾಗ್ಯೂ ದೇವರು ಕೇಡನ್ನು ಅನುಮತಿಸುವ ವಿನ್ಯಾಸ ಮಾಡಿದ್ದನು, ಯಾಕೆಂದರೆ ಅದರ ಪರಿಣಾಮಗಳಿಂದ ಮಾನವನನ್ನು ಬಿಡುಗಡೆ ಮಾಡುವ ನಿವಾರಣೆಯನ್ನು ಒದಗಿಸುವವನಾಗಿದ್ದನು. ಅದರ ಫಲಿತಾಂಶಗಳು ಅವನನ್ನು ಅನುಭವದ ಮೂಲಕ ಪಾಪದ ಮಿತಿಮೀರಿದ ಪಾಪ ಪ್ರಜ್ಞೆಯ ಮೂಲಕ ಅದರ ವಿರುದ್ಧವಾಗಿ ಸದ್ಗುಣದ ಸಾಟಿ ಇಲ್ಲದ ತೇಜಸ್ಸಿನ ಬಗ್ಗೆ ಸಂಪೂರ್ಣ ಮೆಚ್ಚುಗೆಗೆ ಕಾರಣವಾಗುವೆ ಎಂದು ಆತನು ಕಂಡುಕೊಂಡನು. ಈ ರೀತಿಯಲ್ಲಿ ಎಲ್ಲ ಒಳ್ಳೆತನದ ಮೂಲಕವು ಮತ್ತು ಕಾರಂಜಿಯು ಆಗಿರುವ ಆತನ ಸೃಷ್ಟಿಕರ್ತನನ್ನು ಹೆಚ್ಚು ಹೆಚ್ಚು ಪ್ರೀತಿಸಿ ಗೌರವಿಸುವಂತೆಯೂ ಮತ್ತು ಸದಾಕಾಲಕ್ಕೂ ತುಂಬ ದುಃಖ ಮತ್ತು ಅತೀವ ಕಷ್ಟವನ್ನು ತಂದವುಗಳಿಂದ ದೂರವಿರಲು ಅವನಿಗೆ ಕಲಿಸಿಕೊಡುತ್ತದೆ. ಹೀಗೆ ಅಂತಿಮ ಫಲಿತಾಂಶವು ದೇವರ ಬಗ್ಗೆ ಅಪರಿಮಿತವಾದ ಪ್ರೀತಿ ಮತ್ತು ಆತನ ಚಿತ್ತವನ್ನು ವಿರೋಧ ಮಾಡುವ ಎಲ್ಲದರ ಬಗ್ಗೆ ಹೆಚ್ಚಿನ ದೋಷ ಉಂಟು ಮಾಡುತ್ತದೆ.
ಇದರ ಪರಿಣಾಮವಾಗಿ ಎಲ್ಲರೂ ಸದಾಕಾಲವಿರುವ ನೀತಿವಂತಿಕೆಯ ದೃಢವಾದ ಸ್ಥಾಪನೆಯನ್ನು ದೇವರು ಈಗ ಪಾಪವನ್ನು ಅನುಮತಿಸುವುದರ ಮೂಲಕ ಮತ್ತು ಪರಸ್ಪರ ಸಂಬಂಧಿತವಾದ ಕೇಡುಗಳ ಬಗ್ಗೆ ಕಲಿಸಿಕೊಡುವುದರಿಂದ ಲಾಭ ಉಂಟಾಗುತ್ತದೆ. ಆದಾಗ್ಯೂ ದೇವರು ಪಾಪವನ್ನು ಅನುಮತಿಸಿದ್ದಾನೆ ಎಂಬ ನಿರ್ವಿವಾದ ಸಂಗತಿ ಮತ್ತು ದೇವರು ಪಾಪದ ಕರ್ತು ಮತ್ತು ಪ್ರಚೋದಕನೆಂದು ಆತನನ್ನು ಆರೋಪಿಸುವ ಕೆಲವರು ಗಂಭೀರ ದೋಷದ ನಡುವೆ ವ್ಯಾಪಕ ವ್ಯತ್ಯಾಸವನ್ನು ಗಮನಿಸಬೇಕು. ಈ ನಂತರದ ದೃಷ್ಟಿಕೋನವು ದೇವದೂಷಣೆಯುಳ್ಳದ್ದು ಮತ್ತು ಪರಿಶುದ್ಧ ಗ್ರಂಥದಲ್ಲಿರುವ ಸತ್ಯಗಳಿಗೆ ವಿರುದ್ಧವಾದದ್ದು ಆಗಿದೆ. ಈ ತಪ್ಪುಗಳಲ್ಲಿ ಬೀಳುವವರು ದೇವರು ತನ್ನ ಸ್ವಂತ ಮಗನನ್ನು ನಮ್ಮ ಪಾಪಗಳ ನಿವಾರಣಾರ್ಥವಾಗಿ ಈಡುಬಲಿಯಾಗಿ ಅರ್ಪಿಸಿರುವ ರಕ್ಷಣೆಯ ಬದಲಾಗಿ ಮತ್ತೊಂದು ಯೋಜನೆಯನ್ನು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಹಾಗೆ ಮಾಡುತ್ತಾರೆ. ದೇವರು ಎಲ್ಲ ಪಾಪ ಕೆಡುಕುತನಕ್ಕೂ ಮತ್ತು ಅಪರಾಧಗಳಿಗೂ ದೇವರು ತಾನೇ ಜವಾಬ್ದಾರನು ಮತ್ತು ಮಾನವನು ಆತನ ಕೈಯಲ್ಲಿ ಕೇವಲ ಒಂದು ಮುಗ್ಧ ಸಾಧನವಾಗಿದ್ದು ಪಾಪ ಮಾಡಲು ಒತ್ತಾಯಿಸಲ್ಪಟ್ಟಿದ್ದನೆಂಬುದನ್ನು ತಮಗೂ ಮತ್ತಿತರಿಗೂ ಸಾಬೀತುಪಡಿಸುವಲ್ಲಿ ಜಯಶಾಲಿಗಳಾದರೆ ಆಗ ಅವರು ನಮ್ಮ ಪಾಪಗಳ ನಿವಾರಣೆಗೆ ಯಾವುದೇ ಸಮರ್ಪಣೆಯಾಗಲಿ ಯಾವುದೇ ರೀತಿಯ ಕರುಣೆಯಾಗಲಿ ಅಗತ್ಯವಿಲ್ಲ, ಕೇವಲ ಸುಲಭವಾಗಿ ನ್ಯಾಯ ಮಾತ್ರವೇ ಎಂಬ ವಾದ ಸರಣಿಯ ಮಾರ್ಗವನ್ನು ಸ್ಪಷ್ಟಗೊಳಿಸುವವರಾಗಿರುತ್ತಾರೆ. ಈ ರೀತಿಯಲ್ಲಿಯೂ ಸಹ ಅವರು ತಮ್ಮ ಸುಳ್ಳು ಸಿದ್ಧಾಂತದ ಮತ್ತೊಂದು ಭಾಗದ ಅಡಿಪಾಯ ಹಾಕ ಬಯಸುತ್ತಾರೆ. ಸಾರ್ವತ್ರಿಕತೆ ಅವರ ವಿಚಾರಣಾ ಸರಣಿ ಅಥವಾ ತತ್ವವೇನೆಂದರೆ ದೇವರು ಎಲ್ಲ ಪಾಪ ಕೇಡು ಮತ್ತು ಅಪರಾಧಗಳನ್ನು ಎಲ್ಲರಲ್ಲಿ ಉಂಟು ಮಾಡಿದಂತೆಯೇ ಆತನೇ ಎಲ್ಲ ಮಾನವರನ್ನು ಪಾಪ ಮತ್ತು ಮರಣದಿಂದ ಬಿಡುಗಡೆಗೊಳಿಸುತ್ತಾನೆ ಎಂಬ ಹಕ್ಕೇಳಿಕೆ ನೀಡುತ್ತಾರೆ. ಮತ್ತು ದೇವರು ಉದ್ದೇಶಪೂರ್ವಕವಾಗಿ ಪಾಪವನ್ನು ಉಂಟು ಮಾಡಿದನು ಮತ್ತು ಯಾರೂ ಅವನನ್ನು ವಿರೋಧಿಸಲು ಸಾಧ್ಯವಿಲ್ಲ ಎಂದು ವಾದಿಸುತ್ತಾರೆ. ಆದುದರಿಂದ ದೇವರು ನೀತಿವಂತಿಕೆಯನ್ನು ಇಚ್ಛಿಸಿದಾಗ ಎಲ್ಲರೂ ಅದರಂತೆಯೇ ಅವನನ್ನು ವಿರೋಧಿಸಲು ಶಕ್ತಿಹೀನರಾಗುತ್ತಾರೆ ಎಂದು ಅವರು ಹೇಳುತ್ತಾರೆ. ಆದರೆ ಇಂತಹ ಎಲ್ಲ ವಿಚಾರಣಾ ಸರಣಿಗಳಲ್ಲಿ ಮಾನವನ ಅತ್ಯಂತ ಉದತ್ತ ಗುಣ ಇಚ್ಛಾ ಸ್ವಾತಂತ್ರ್ಯ ಅಥವಾ ಆಯ್ಕೆಯ ಸ್ವಾತಂತ್ರ್ಯ ಆತನ ಸೃಷ್ಟಿಕರ್ತನ ಸಾರೂಪ್ಯದಲ್ಲಿರುವುದು. ದೇವರ ವಾಕ್ಯವನ್ನು